ನಾನು ಈ ಸಿನಿಮಾ ಮಾಡಬೇಕಾದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಲೂ ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ಸ್ಕ್ರೀನ್ ಪ್ಲೇ ಇಲ್ಲಿರೋದಕ್ಕೂ ನಾವು ಶೂಟ್ ಮಾಡಿದ್ದಕ್ಕೂ ಬೇರೆ ಇದೆ, ಬಟ್ ಏನೋ ಒಂದು ಆಗುತ್ತೆ. ನನಗೆ ತುಂಬ ನಾನು ಆ್ಯಕ್ಚುಲಿ ತೀರ್ಥಹಳ್ಳಿಲಿದ್ದೆ, ಸಿನಿಮಾ ಬೆಳಗ್ಗೆ ರಿಲೀಸಿಗೆ ನಾನು ಇರಲೇಬೇಕು ಅಂತ ಓಡ್ ಬಂದಿರೋದು. ನನ್ನ ಕ್ಯಾರೆಕ್ಟರ್ ಏನಾಗಿದೆ, ಈ ಸಿನಿಮಾ ಏನಾಗಿದೆ ನನಗೆ ಗೊತ್ತಿರಲಿಲ್ಲ. ಸೊ ಅದು ನೋಡಲೇಬೇಕು ಟೀಮ್ ಜೊತೆ ಅಂದ್ಕೊಂಡು ಬಂದೆ. ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ, ಒಂದು ಹೆಣ್ಣು ಗೆದ್ದರೆ ಈ ಸಮಾಜದಲ್ಲಿ ಆ ಹೆಣ್ಣಿಗೆ ಸುಮಾರು ಅವಕಾಶಗಳು ಸಿಗುತ್ತೆ, ಆದರೆ ಹೆಣ್ಣು ಸೋತರೆ ಎಲ್ಲ ಅವಕಾಶಗಳು ಮುಚ್ಕೊಂಡುತ್ತೆ. ನಾವು ಎಲ್ಲಿ ಬೇಕಾದ್ರೂ ನುಗ್ತೀವಿ, ಗಂಡಸರು ಇಲ್ಲಿ ಸೋತ್ವ ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತೀವಿ, ಆದರೆ ಹೆಣ್ಣನ್ನ ಕೂಡಾಕ್ಬಿಡ್ತಾರೆ. ಒಂದು ಹೆಣ್ಮಗು ಮಾಡಿರೋ ಸಿನಿಮಾ, ಅವರಿಗೆ ಅವ್ರ ಫ್ಯಾಮಿಲಿ ಎಲ್ಲ ಒಂದು ನಂಬಿಕೆ ಇಟ್ಟು ಸಪೋರ್ಟ್ ಮಾಡಿ ಇಲ್ಲಿ ತನಕ ಒಂದು ಡೈರೆಕ್ಟ್ರನ್ನ ಮಾಡಿಬಿಟ್ಟಿದ್ದಾರೆ. ಸೊ ಅವರು ಇನ್ನಷ್ಟು ಸಿನಿಮಾ ಮಾಡಬೇಕು ನನ್ನ ಆಸೆ. ಇವರ ಸ್ಫೂರ್ತಿಯಿಂದ ಇನ್ನೊಂದಿಷ್ಟು ಲೇಡಿ ಡೈರೆಕ್ಟ್ರ್ಗಳು ಇಂಡಸ್ಟ್ರಿಗೆ ಬರಬೇಕು, ಹೆಣ್ಮಕ್ಳಿಗೆ ಒಂದು ಧೈರ್ಯ ಬರಬೇಕು ಈ ಸಿನಿಮಾ ನೋಡಿ. ಆಮೇಲೆ ಅದಕ್ಕೋಸ್ಕರ ಅಂತ ನೋಡಿ ಅಂದಲ್ಲ, ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಸಿನಿಮಾ. ನಾ ಬ್ಯಾಕ್ಗ್ರೌಂಡ್ ಕೊನೆಯ ಒಂದು 20 ಮಿನಿಟ್ಸ್ ಹಾಫ್ ಆನ್ ಅವರ್ ಅಂತೂ ಜುಮ್ ಅನ್ನುತ್ತೆ, ಅಷ್ಟು ಮಜೆ ಕೊಟ್ಟಿದೆ ಆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸಿನಿಮಾದಲ್ಲಿ ನನಗೂ ಅವಕಾಶ ಕೊಟ್ಟಿದ್ದಕ್ಕೆ. ಸಂಜಯ್ ದತ್ತ ಮೇಡಮ್ಗೆ ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ನೋಡಿ, ಇವತ್ತು ನಾಳೆ ನಾಡಿದ್ದು ಎಲ್ಲ ರಿಪೋರ್ಟ್ ನೋಡಿ, ಆರಾಮಾಗಿ ನೋಡಿ. ನೀವು ಸಿನಿಮಾನ ಒಂದ್ಸರಿ ನೋಡಿ ನಿಮಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಅಂಗೋಟಿ ಅಂದರೆ ಈಗ ಅಂಡರ್ವೇರ್ ಆರೋದು ಎಮ್ ಸೈಜ್ ತೊಗೊಳ್ತಿದ್ವಿ, ಸ್ಮಾಲ್ ಸೈಜ್ ತೊಗೊಳ್ತಿದ್ವಿ. ಲಂಗೋಟಿ ಯಾವ ಸೈಜ್ ತೊಗೊಳೋದು ಅಂತ ಪ್ರಶ್ನೆ ನಮಗೆ. ಸೊ ಇಲ್ಲ ಅಂದರೆ ನನಗೆ ಲಂಗೋಟಿ ಮ್ಯಾನ್ ಅಂದಾಗಲೇ ಒಂದು ಕಾಮಿಡಿ ಸಬ್ಜೆಕ್ಟ್ ಇರುತ್ತೆ. ಈಗ ಈ ಸ್ಪೈಡರ್ ಮ್ಯಾನ್ ಇದೆಲ್ಲ ಆಪೋಸಿಟ್ಟು, ಏನೋ ಲಂಗೋಟಿ ಮ್ಯಾನು ಹಿಂಗೆಲ್ಲ ಹಾರ್ತಾ ಇರ್ತಾನೆ ಆ ಥರ ಎಲ್ಲ ಅಂದ್ಕೊಂಡಿದ್ದೆ. ಇದು ಬೇರೆಯೇ ಥರ ಇದೆ ಸಿನಿಮಾ. ಹೌದೌದು, ನನಗೆ ಆರಿಸ್ಲಿಲ್ಲ ನೋಡಿ. ಏನಿಲ್ಲ, ಇದ್ರ ಬಗ್ಗೆ ನಾನು ಹೇಳೋಕ್ಕಿಂತ ಜನ ಹೇಳಿದ್ರೆ ಚೆನ್ನಾಗಿರೋದು. ನಾವು ಏನು ಮಾಡಿದ್ರೂ ಚೆಂದ ಅನಿಸುತ್ತೆ. ಸೊ ನಾವು ಏನು ಮಾಡಿದ್ರು ಗ್ರೇಟ್ ಅನಿಸುತ್ತೆ. ಇದು ನಾನು ಹೇಳಬೇಕಾಗಿದ್ದಲ್ಲ, ಜನ ನೋಡಬೇಕು, ಅವ್ರು ಕಮೆಂಟ್ ಮಾಡಬೇಕು, ಅದ್ರ ಮೇಲೆ ನಿಂತಿರೋದು. ನಾವು ಏನು ಹೇಳಿದ್ರು ನಾವು ನಮ್ದು ಹೊಗಳ್ತಾ ಇದ್ದೀವಿ, ಎತ್ತೋರಿಗೆ ಅಗ್ನ ಮುದ್ದು ಅಷ್ಟೇ. ನಾನು ಅದ್ರ ಬಗ್ಗೆ ಏನು ಹೇಳಲ್ಲ, ಜನ ಏನು ಹೇಳ್ತಾರೋ ನಾವು ಅದನ್ನ ಒಪ್ಕೊಳ್ಳೇಬೇಕು. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಎಸ್ ಅಗ್ರಿ, ಯಾಕಂದರೆ ಚೆನ್ನಾಗಿದ್ದಾಗ ನಾವೆಲ್ಲ ಒಪ್ಕೊತೀವಿ. ಅವ್ರೇನು ಚೆನ್ನಾಗಿಲ್ಲ ಅಂದಾಗ ನಾವು ಅವ್ರನ್ನ ದೂರಕ್ಕೆ ಶುರು ಮಾಡ್ತೀವಿ. ಅವ್ರು ಒಳ್ಳೇದು ಹೇಳಿದ್ರು ಒಪ್ಕೊಬೇಕು, ಕೆಟ್ಟದ್ದು ಹೇಳಿದ್ರೆ ಒಪ್ಕೊಬೇಕು. ಒಂದ್ಸರಿ ಸಿನಿಮಾ ನೋಡಿ ಆಮೇಲೆ ಗೊತ್ತಾಗ್ತದೆ.